ಕರ್ನಾಟಕ ನೆಲ ಜಲದ ವಿಚಾರದಲ್ಲಿ ಕಾಂಗ್ರೆಸ್ ರಾಜಿ ಇಲ್ಲ. ಮಹಾರಾಷ್ಟ್ರದ ಸರ್ಕಾರಕ್ಕೆ ಕಾಂಗ್ರೆಸ್ ಬೆಂಬಲ ನೀಡಿದೆ, ಆದರೆ ರಾಜ್ಯದ ಹಿತ ಕಾಪಾಡುವುದಕ್ಕೆ ನಾವು ಬದ್ಧರಾಗಿದ್ದೇವೆ. ನೆಲ ಜಲ ವಿಚಾರದಲ್ಲಿ ಕಾಂಗ್ರೆಸ್ ಗಟ್ಟಿ ನಿರ್ಧಾರ ಹೊಂದಿದೆ. ಗಡಿ ವಿಚಾರದಲ್ಲಿ ಮಹಾಜನ್ ವರದಿಯ ಅಂತಿಮ ಅಂತ ಹೇಳ್ತಾರೆ ಡಿಕೆಸಿ. ಕಲಬುರಗಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೀಡಿದಂತಹ ಸ್ಟೇಟ್ಮೆಂಟ್ ಇದು. ವಿಚಾರದಲ್ಲಿ ಅವರೇನು ಉದ್ದವ್ ಠಾಕ್ರೆ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅವರ ಅಭಿಪ್ರಾಯ ಅವರು ತಿಳಿಸಿರಬಹುದು. ಕಾಂಗ್ರೆಸ್ ಪಕ್ಷದ ನೆಲ ಜಲ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಈಗಾಗಲೇ ತೀರ್ಮಾನ ಆಗೋಗಿದೆ. ಒಂದು ಬೌಂಡರಿ, ಒಂದು ಗಡಿ ಎಲ್ಲ ಕೂಡ ಆಗಿದೆ. ಯಾರಿಗಿಷ್ಟ ಇದೆಯೋ ಯಾರಿಗಿಷ್ಟ ಇಲ್ಲವೋ ಎಲ್ಲ ಆಗೋಗಿದೆ. ಸರೋಜಿನಿ ಮಹಿಷಿ ವರದಿ ಬೇರೆ ಎಲ್ಲ ಕೂಡ ಈಗಾಗಲೇ ರಿಪೋರ್ಟ್ಗಳೆಲ್ಲ ಬಂದಿದೆ. ಮಹಾಜನ್ ವರದಿ ಬಂದಿದೆ. ಸೊ ಇವೆಲ್ಲ ಕೂಡ ವರದಿಗಳೆಲ್ಲ ಬಂದ ಹಿನ್ನೆಲೆಯಲ್ಲಿ ಅನೇಕ ತೀರ್ಮಾನಗಳು ಆಗಿದೆ. ಆದ್ದರಿಂದ ನಮ್ಮ ಸರ್ಕಾರ ಭದ್ರವಾಗಿರಬೇಕು ಅನ್ನೋ ದೃಷ್ಟಿಯಿಂದನೇ ಅಲ್ಲಿ ಸುವರ್ಣಸೌಧನ ಕೂಡ ನಾವು ಅಲ್ಲಿ ಕಟ್ಟಿ ಬೆಳಗಾಮಲ್ಲಿ ಏನೇನು ಅದಕ್ಕೆ ಭದ್ರತೆ ಮಾಡ್ಕೋಬೇಕಲ್ಲ ನಾವು ಮಾಡ್ಕೊಂಡು ನಾವು ಇದ್ದೇವೆ. ಸೊ ಅದರಿಂದ ಕರ್ನಾಟಕ ರಾಜ್ಯದ ಬಗ್ಗೆ ಯಾರು ಚಿಂತೆ ಮಾಡೋದು ಬೇಡ. ರಾಜಕೀಯವಾಗಿ ಯಾರು ಏನು ಹೇಳಿಕೆ ಕೊಡ್ತಾರೋ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಡೋದು ಬೇಡ. ನಮ್ಮ ರಾಜ್ಯದ ಹಿತವನ್ನು ನಾವು ಕಾಪಾಡಲಿಕ್ಕೆ ಎಲ್ಲ ಕೆಲಸ ನಾವು ಮಾಡ್ತೇವೆ. ಪಕ್ಷ ಬೆಂಬಲ ಕೊಟ್ಟಿದೆ ಅದು ಸಂಗಂತ ಅಂದ್ಬಿಟ್ಟು ಅವ್ರದ್ದು ಯಾವುದೋ ಚಿಂತನೆ ಬಗ್ಗೆ ಅವ್ರು ಮಾತಾಡ್ತಾರೆ ಅಂತ ನಾವು ಹಂಗಂತ ನಮ್ಮ ಪಕ್ಷದ ವಿಚಾರವನ್ನು ನಾವು ಬಿಡಲಿಕ್ಕೆ ಹೋಗುವುದಿಲ್ಲ. ಬೇಕಾದ ಸಂದರ್ಭದಲ್ಲಿ ಇಂಥ ಸಂದರ್ಭ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.